ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಕಾರ್ಯಕ್ರಮದ ಮೂಲಕ ಈ ನಟಿ ಎಲ್ಲರಿಗೂ ಕೂಡ ಚಿರ ಪರಿಚಯ. ಹೆಸರು ಭವ್ಯಶ್ರೀ ಅಂತ. ಸೊ ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ಹಾಗೆ ನೋಡಿರ್ತೀರಾ, ಅದ್ಭುತವಾಗಿ ನಟಿಸುತ್ತಾರೆ. ಅರೆ ಇವ್ರು ಏನಪ್ಪ ಇನ್ನೊಂದು ಮದುವೆನ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವರು ಮದುವೆ ಆಗ್ತಿರುವುದು ರಿಯಲ್ ಲೈಫ್ನಲ್ಲಿ ಅಲ್ಲ, ಬದಲಾಗಿ ರೀಲ್ ಲೈಫ್ನಲ್ಲಿ. ಹೌದು, ಇವರು ಹೊಸ ಧಾರಾವಾಹಿಯಲ್ಲಿ ನಟನೆ ಮಾಡ್ತಿದ್ದಾರೆ. ಧಾರಾವಾಹಿ ಹೆಸರೇ ಅಮ್ಮನ ಮದುವೆ ಅಂತ. ಮಗಳು ಅಮ್ಮನ ಮದುವೆನ ಮಾಡುತ್ತಾಳೆ, ಅದಕ್ಕೆ ಈ ರೀತಿಯ ಒಂದು ಟೈಟಲ್ ಅನ್ನು ಇಟ್ಟಿದ್ದಾರೆ ಈ ಧಾರಾವಾಹಿಗೆ. ಹೌದು, ಅದ್ಭುತವಾದಂಥ ಅಮ್ಮನ ಮಗಳು ಎಂಬ ಹೊಸ ಧಾರಾವಾಹಿಯಲ್ಲಿ ನಟನೆ ಮಾಡ್ತಿದ್ದಾರೆ. ಇವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು ಭವ್ಯ ಅವರು. ಇದು ಸಿರಿ ಕನ್ನಡ ಚಾನಲ್ನಲ್ಲಿ ಪ್ರಸಾರವಾಗುತ್ತೆ. ರಾತ್ರಿ 8 ಗಂಟೆಗೆ ಪ್ರತಿನಿತ್ಯ ನೀವು ಧಾರಾವಾಹಿನ ನೋಡಬಹುದು. ಅಮ್ಮನ ಮದುವೆ ಅಂತ ಹೊಸ ಧಾರಾವಾಹಿ ಇದು ಸಿರಿ ಕನ್ನಡ ಚಾನಲ್ನಲ್ಲಿ ಬರುತ್ತೆ. ಇದರಲ್ಲಿ ಭವ್ಯಶ್ರೀ ಅವರೇ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು. ಇದರಲ್ಲಿ ಭವ್ಯಶ್ರೀ ಅವರು ಮದುವೆ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಅಮ್ಮನ ಮದುವೆ ಅಂತ ಇಟ್ಟಿರೋದು. ಮದುವೆನ ಮಾಡಿಸೋದು ಮಗಳು. ಈ ರೀತಿಯ ಒಂದು ಡಿಫ್ರೆಂಟ್ ಆಗಿರುವಂಥ ಸೀರಿಯಲ್ನಲ್ಲಿ ನಟನೆ ಮಾಡ್ತಿದ್ದಾರೆ ಭವ್ಯ ಅವರು. ಸೊ ಅಭಿಮಾನಿಗಳು ಸಹ ಭಾಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಯಾವ ರೀತಿಯ ಒಂದು ಧಾರಾವಾಹಿ ಮೂಡಿ ಬರುತ್ತೆ ಅಂತ ನೋಡಲು. ನೀವು ಕೂಡ ಒಂದು ಧಾರಾವಾಹಿನ ನೋಡ್ತೀರಾ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವರ ರಿಯಲ್ ಲೈಫ್ನ ಅಪರೂಪದ ಕ್ಷಣಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು.